ಈ ಜವೆ ಗೋಧಿಗೂ ಮತ್ತೆ ನಾರ್ಮಲ್ ನಮಗೇನು ಮಾರ್ಕೆಟಲ್ಲಿ ಇವತ್ತು ಸಿಗ್ತಾ ಇದೆ ಆ ಹೈಬ್ರಿಡ್ ಗೋಧಿಗೂ ಏನು ವ್ಯತ್ಯಾಸ ಅಂತಂದ್ರೆ, ನೋಡಿ, ಯಾವುದೇ ಒಂದು ದೇಸಿ ತಳಿ ಆಹಾರ ಧಾನ್ಯ ಒಂದು ಎನರ್ಜಿಯಲ್ಲಿ ಒಂದು ಬ್ಯಾಲೆನ್ಸ್ ಇರುತ್ತೆ. ಅದರಲ್ಲಿ ಅದರ ಕಾರ್ಬೋಹೈಡ್ರೇಟಿನ ಪ್ರಮಾಣ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಫೈಬರ್ ನಾರಿನ ಅಂಶ ಆಗಿರ್ಬೋದು, ಬೇರೆ ಬೇರೆ ಮಿನರಲ್ಸ್ ಗಳಾಗಿರ್ಬೋದು, ಅದು ಒಂದು ಬ್ಯಾಲೆನ್ಸ್ ರೀತಿಯಲ್ಲಿ ಒಂದು ಸರಿಯಾದ ಪ್ರಮಾಣದಲ್ಲಿ ಇರುತ್ತೆ. ದೇಸಿ ಆಹಾರ ಧಾನ್ಯ ಯಾವಾಗಲೂ ಪೌಷ್ಟಿಕಾಂಶ ಜಾಸ್ತಿ ಇರುತ್ತೆ. ಈ ಹೈಬ್ರಿಡ್ ಗೋಧಿಯಲ್ಲಿ ನಾವೇನು ಜೆನೆಟಿಕಲಿ ಮಾಡಿಫೈ ಅಂತ ಹೇಳ್ತೇವೆ, ಮಾಡಿಫೈ ಮಾಡ್ತೇವೆ, ಅದರಲ್ಲಿ ಗ್ಲೂಟನ್ ಅಂತ ಒಂದು ಪ್ರೋಟೀನ್ ಇರುತ್ತೆ, ಅದು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಅದೇ ಈ ಜವೆ ಗೋಧಿಯಲ್ಲಿ, ಇದು ಜವೆ ಗೋಧಿ, ನಿಮಗೆ ಫೋಟೋ ಹಾಕ್ತೇನೆ. ಸೊ ಈ ಜವೆ ಗೋಧಿಯಲ್ಲಿ ಆ ಗ್ಲೂಟನ್ ಅನ್ನುವ ಪ್ರೋಟೀನು ತುಂಬಾ ವೀಕ್ ಇರುತ್ತೆ. ಅದರ ಮಾಲಿಕ್ಯೂಲ್ ಗ್ಲೂಟನ್ ಇಂದ ಹತ್ತು ಹಲವಾರು ಸಮಸ್ಯೆಗಳು ನಮ್ಮ ಆರೋಗ್ಯದಲ್ಲಿ, ನಮ್ಮ ಕರುಳಿನ ಆರೋಗ್ಯದಲ್ಲಿ, ಗಟ್ ಹೆಲ್ತ್ ಅಲ್ಲಿ ಆಗುತ್ತೆ. ಸೊ ಅದೇ ಈ ಜವೆ ಗೋಧಿ ದೇಸಿ ಏನು ತಳಿಯ ಗೋಧಿ ಇದೆ, ಅದನ್ನ ಖಾಪ್ಲಿ ವೀಟ್ ಅಂತಾರೆ, ಸಾಂಬಾ ವೀಟ್ ಅಂತಾರೆ, ಎಮ್ಮರ್ ವೀಟ್ ಅಂತಾರೆ ಇಂಗ್ಲಿಷ್ ಅಲ್ಲಿ, ಅಥವಾ ಲಾಂಗ್ ವೀಟ್ ಅಂತ ಅಂತಾರೆ, ಯಾಕಂದ್ರೆ ಸ್ವಲ್ಪ ಉದ್ದಕ್ಕಿರುತ್ತೆ, ತೆಳ್ಳಗಿರುತ್ತೆ. ಸೊ ಈ ಗೋಧಿಯಲ್ಲಿ ಪ್ರೋಟೀನ್ ಜಾಸ್ತಿ ಇದೆ, ಈ ಗೋಧಿಯಲ್ಲಿ ನಾರಿನ ಪ್ರಮಾಣ ಜಾಸ್ತಿ ಇದೆ, ಈ ಗೋಧಿಯಲ್ಲಿ ಪೌಷ್ಟಿಕಾಂಶಗಳು ಮಿನರಲ್ಸ್ಗಳು ಜಾಸ್ತಿ ಇರುತ್ತೆ. ಇದು ಏನ್ ಮಾಡುತ್ತೆ ಅಂತಂದ್ರೆ, ನಮಗೆ ಸೆಟಿಸ್ಫ್ಯಾಕ್ಷನ್ ಅನ್ನ ಕೊಡುತ್ತೆ. ಸಿ, ನಾವು ಯಾವುದೇ ಒಂದು ಆಹಾರ ಧಾನ್ಯವನ್ನ ಸೇವನೆ ಮಾಡಿದಾಗ ಅದು ಬರೇ ನಮ್ಮ ಹೊಟ್ಟೆಯನ್ನ ತುಂಬಿಸಬಾರದು, ಅದು ನಮಗೆ ಪೋಷಣೆಯನ್ನ ಕೊಡಬೇಕು. ಸೊ ಸುಮ್ಮನೆ ನೀವು ಹೈಬ್ರಿಡ್ ಗೋಧಿ ತಿಂದಾಗ ಏನಾಗುತ್ತೆ, ಹೊಟ್ಟೆ ತುಂಬುತ್ತೆ, ಬಟ್ ನಿಮಗೆ ಪೋಷಣೆ ಸಿಗೋದಿಲ್ಲ. ಅದರಲ್ಲಿರುವ ಗ್ಲೂಕೋಸ್ ಸಡನ್ ಆಗಿ ರಿಲೀಸ್ ಆಗುತ್ತೆ, ಆದರೆ ಇದರಲ್ಲಿರುವ ಗ್ಲೂಕೋಸ್ ನಿಧಾನಕ್ಕೆ ರಿಲೀಸ್ ಆಗುತ್ತೆ, ಯಾಕಂದ್ರೆ ಪ್ರೋಟೀನ್ ಜಾಸ್ತಿ ಇದೆ, ಫೈಬರ್ ಜಾಸ್ತಿ ಇದೆ ಇದರಲ್ಲಿ. ಆ ಗ್ಲೂಟನ್ ಅನ್ನುವ ಪ್ರೋಟೀನ್ ತುಂಬಾ ವೀಕ್ ಇರುತ್ತೆ ಇದರಲ್ಲಿ. ಸೊ ಅದರಿಂದ ಏನಾಗುತ್ತೆ, ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಅದಕ್ಕೆ ವೇಟ್ ಮ್ಯಾನೇಜ್ಮೆಂಟ್ಗೆ, ಹಾರ್ಮೋನಲ್ ಬ್ಯಾಲೆನ್ಸಿಗೆ, ಮತ್ತೆ ಏನು ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ಗೆ ಈ ಗೋಧಿ ತುಂಬಾ ಒಳ್ಳೆ. ಗೋಧಿ ಒಳ್ಳೇದು ಅಂತ ಹೇಳಿ ಜೋಳ ತಿನ್ನೋರು, ರಾಗಿ ತಿನ್ನೋರು ಈ ಗೋಧಿಯನ್ನ ತಿನ್ಬೇಕಾಗಿಲ್ಲ. ಗೋಧಿ ಯಾರು ಬಳಸ್ತೀರಾ, ಹೈಬ್ರಿಡ್ ಗೋಧಿ ಯಾರು ಬಳಸ್ತಾ ಇದ್ದೀರಾ, ಅವರು ಆ ಗೋಧಿಯ ಜಾಗದಲ್ಲಿ ಈ ಗೋಧಿಯನ್ನ ಬಳಸಬೇಕು. ಅದರ್ವೈಸ್ ಜೋಳ, ರಾಗಿ, ಸಿರಿಧಾನ್ಯಗಳಲ್ಲಿ ಗ್ಲೂಟನ್ ಇರೋದೇ ಇಲ್ಲ. ಸೊ ಅದು ಇದಕ್ಕಿಂತ ಒಳ್ಳೆಯದು. ಆದರೆ ಇವತ್ತು ಗೋಧಿಯ ಬಳಕೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ಅಂಥವರಿಗೆ ಆ ಹೈಬ್ರಿಡ್ ಗೋಧಿಯ ಜಾಗದಲ್ಲಿ ಈ ಜವೆ ಗೋಧಿ ಬಳಕೆ ಏನಿದೆ ಒಳ್ಳೆಯದು. ಅದಕ್ಕೆ ನಾನು ಈ ಜವೆ ಗೋಧಿಯನ್ನ ಹಿಟ್ಟನ್ನು ನಾವು ಮಾಡಿಸ್ತೇವೆ, 2 ಕೆಜಿ, 3 ಕೆಜಿ, 5 ಕೆಜಿ ಪ್ಯಾಕ್ ಅಲ್ಲಿ. ಇದರಲ್ಲಿ ಎರಡು ವೆರೈಟಿ ನಾನು ಮಾಡಿಸ್ತಾ ಇದ್ದೀನಿ, ಒಂದು ಪ್ಲೇನ್ ಜವೆ ಗೋಧಿಯ ಹಿಟ್ಟು, ಇನ್ನೊಂದು ಸ್ವಲ್ಪ ಅದಕ್ಕೆ ಕಡಲೆಬೇಳೆಯನ್ನ, ಸ್ವಲ್ಪ ಹೆಸರು ಬೇಳೆಯನ್ನ, ಕಾರ್ನ್ ಅನ್ನ, ಮೆಕ್ಕೆಜೋಳವನ್ನು ಹಾಕಿ ಸ್ವಲ್ಪ ಆಡೆಡ್ ಎಕ್ಸ್ಟ್ರಾ ಪ್ರೋಟೀನ್ ಇರೋ ತರ, ಏನು ಮಲ್ಟಿಗ್ರೇನ್ ಅಂತೀವಲ್ಲ ಆ ತರ, ಎರಡು ವೆರೈಟಿಯಲ್ಲಿ ನಾವು ಮಾಡಿಸ್ತೇವೆ. ಅದರದ್ದು ರವೆ ಕೂಡ ಇರುತ್ತೆ. ಸೊ ಇದ್ರದ್ದು ರವೆ ಕೂಡ ಬರುತ್ತೆ, ಈ ಜವೆ ಗೋಧಿಯ ರವೆ ಕೂಡ ಬರುತ್ತೆ, ಅದು ಕೂಡ ತುಂಬಾ ಒಳ್ಳೆಯದು. ತುಂಬಾ ಇದ್ರದ್ದು ಉಪ್ಪಿಟ್ಟು ನೀವು ತಿಂದು ನೋಡಿ, ನೀವು ನಾರ್ಮಲ್ ಯಾವುದೋ ರಿಫೈನ್ಡ್ ರವೆ ಉಪ್ಪಿಟ್ಟಿಗಿಂತ ಇದ್ರ ಉಪ್ಪಿಟ್ಟು ತಿಂದಾಗ ನಿಮ್ಗೆ ಗೊತ್ತಾಗುತ್ತೆ ಇದ್ರದ್ದು ಪೋಷಣೆ ಏನು ಅಂತ ಹೇಳಿ. ಜಾಸ್ತಿ ತಿನ್ನಕ್ಕಾಗಲ್ಲ, ಯಾಕಂದ್ರೆ ಅಗೇನ್ ಪ್ರೋಟೀನ್ ಜಾಸ್ತಿ, ಫೈಬರ್ ಜಾಸ್ತಿ. ಸೊ ಇದನ್ನ ಜಾಸ್ತಿ ತಿನ್ನಕ್ಕಾಗಲ್ಲ. ಸೊ ಅದಕ್ಕೆ ಒಳ್ಳೆಯ ಧಾನ್ಯಗಳನ್ನ ಬಳಸೋದೇನಿದೆ ತುಂಬಾ ಅವಶ್ಯಕವಾಗಿ ಪಾಲನೆ ಮಾಡ್ಬೇಕು ನಾವು. ನಮ್ಮ ಸ್ಟೋರ್ ಅಲ್ಲಿ ಆರ್ ಆರ್ ನಗರ ಅಲ್ಲಿ ಸಿಗುತ್ತೆ. ಸೊ ಬೇಕಾದವರು ಬಂದು ತಗೊಂಡು ಹೋಗ್ಬೋದು. ಸೊ ಯಾರಿಗೆ ಡೆಲಿವರಿ ಬೇಕು, 1 ಕೆಜಿ 2 ಕೆಜಿ ಡೆಲಿವರಿ ಮಾಡೋಕ್ಕಾಗಲ್ಲ, 5 ರಿಂದ 10 ಕೆಜಿ ಅಂದ್ರೆ ಎಲ್ಲ ಸೇರಿ ಎಣ್ಣೆ, ಉಪ್ಪು, ಬೆಲ್ಲ, ಈ ತರ ಹಿಟ್ಟು, ಈ ತರ ಏನಾದರೂ ಬೇಕಾಗಿತ್ತು, 5 ರಿಂದ 10 ಕೆಜಿ ವರೆಗೂ ನಿಮ್ಗೆ ಏನಾದರೂ ಡೆಲಿವರಿ, ಹೋಮ್ ಡೆಲಿವರಿ ಬೇಕು ಅಂತಂದ್ರೆ ಅಡಿಷನಲ್ ಚಾರ್ಜಸ್ ಒಂದಿಗೆ ಆ ಡೆಲಿವರಿಯನ್ನು ಮಾಡ್ತೇವೆ. ನಿಮ್ಗೆಲ್ಲೋ ನೀವಿರುವ ಜಾಗದಲ್ಲಿ ಸುತ್ತಮುತ್ತ ಒಳ್ಳೆಯ ಆಹಾರಗಳು ಸಿಗ್ತಾ ಇತ್ತು ಅಂದ್ರೆ ದಯಮಾಡಿ ಬಳಸಿ, ಇಲ್ಲೇ ಬರಬೇಕಾಗಿಲ್ಲ. ಬಟ್ ಇದು ಹತ್ರ ಯಾರಿಗಾಗುತ್ತೆ, ಅನುಕೂಲ ಯಾರಿಗಾಗುತ್ತೆ, ಅವ್ರು ಬೇಕಾದ್ರೆ ಬಂದು ತಗೊಳ್ಬಹುದು. ಆರ್ ಆರ್ ನಗರಲ್ಲಿ ಸ್ಟೋರ್ ಇದೆ. ಸೊ ಕೆಳಗಡೆ ಬೇಕಾದ್ರೆ ಅದರದ್ದು ಲೊಕೇಶನ್ ಅನ್ನ, ಅಡ್ರೆಸ್ ಅನ್ನ ನಾನು ಹಾಕಿರ್ತೇನೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ, ನಮಸ್ಕಾರ.